ಕ್ಯಾಂಪ್ ಫಿಲ್ಮ್ ಅರ್ಪಿಸುವ ಪ್ರೆಸ್ಟನ್ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ತಯಾರಾದ ಹೆನ್ರಿ ಡಿಸಿಲ್ವಾ ನಿರ್ಮಿಸಿದ ಹ್ಯಾರಿ ಫರ್ನಾಂಡಿಸ್ ನಿರ್ದೇಶಿಸಿದ ನಾಶಿ ಪಾಚು ಖೇಳ್ ಕೊಂಕಣಿ ಚಲನಚಿತ್ರವು ಈಗ ನಸೀಬ್ ಏರಿಕುಂಡು ಏರಿಗಿಚ್ಚಿ ಹೆಸರಿನಲ್ಲಿ ತುಳು ಸಿನಿಮಾ ಆಗಿ ಡಬ್ಬಿಂಗ್ ಆಗಿದೆ. ಈ ತುಳು ಸಿನಿಮಾ ಸೆಪ್ಟೆಂಬರ್ 8 ರಂದು ವಿ4 ಶೀಮ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಸುಮಾರು 35 ವರ್ಷಗಳ ಹಿಂದೆ ಹೆನ್ರಿ ಡಿಸಿಲ್ವಾ ಅವರು ರಚಿಸಿದ ಕಾಜರಾಚಿ ಉಧಾರ್ ಎಂಬ ನಾಟಕದ ಮೂಲ ಕಥೆಯನ್ನು ಆಧರಿಸಿ ಮತ್ತು ಇದನ್ನ ಆಧುನಿಕತೆಗೆ ಅನುಗುಣವಾಗಿ ಚಲನಚಿತ್ರವಾಗಿ ತೆರೆ ಕಂಡಿದ ಹ್ಯಾರಿ ಫರ್ನಾಂಡಿಸ್ ಈ ಚಲನಚಿತ್ರವನ್ನು ನಿರ್ದೇಶಿಸಿದರು. ಈ ಚಲನಚಿತ್ರಕ್ಕೆ ಶಕ್ತಿನಗರದ ಕಲಾಂಗಣ, ಬಲ್ಮಟ, ಬೋಂದೇಲ್, ಉಡುಪಿ ಜಿಲ್ಲೆಯ ಬಾರ್ಪುರ್ ಸಾಸ್ತಾನದಲ್ಲಿ ಚಿತ್ರೀಕರಣಗೊಂಡಿದೆ. ಉತ್ತಮ ಹಾಸ್ಯ ಮತ್ತು ಉತ್ತಮ ಕಥಾ ಹಂದರವನ್ನು ಒಳಗೊಂಡಿರುವ ಈ ಸಿನಿಮಾದಲ್ಲಿ ಆಲ್ಪೆನ್ ಮಸ್ಕರೇನಸ್, ಎಸ್ತೇರ್ ನೊರೊನ್ನಾ, ರಂಜಿತ್ ಉವಿ ಸಾಸ್ತಾನ, ಪ್ರಿನ್ಸ್ ಜಾಕೋಬ್, ಗೋವಾ ಸ್ಟೇನಿ, ಆಲ್ಫೋನ್ಸ್, ಸುಜಾತಾ ಅಂದ್ರಾದಿ, ವಾಲಿಂ ಫರ್ನಾಂಡಿಸ್ ಮೊದಲಾದವರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಚಿತ್ರದ ನಿರ್ಮಾಪಕ ಹೆನ್ರಿ ಡಿಸಿಲ್ವಾ ಅವರು, ಕೆನಡಾ, ಅಮೆರಿಕ, ಆಸ್ಟ್ರೇಲಿಯಾ, ಲಂಡನ್, ಇಸ್ರೇಲ್ ಮೊದಲಾದ ದೇಶಗಳಲ್ಲಿ ಸಿನಿಮಾ ತೆರೆ ಕಂಡಿದೆ. ಈಗ ತುಳುವಿಗೆ ಈ ಸಿನಿಮಾ ಡಬ್ ಹಾಕಿ ನಸೀಬ್ ಏರಿಕುಂಡು ಏರಿಗಿಚ್ಚಿ ಹೆಸರಿನಲ್ಲಿ ತೆರೆ ಕಾಣುತ್ತಿದೆ ಎಂದು ಹೇಳಿದರು. ಕೊಂಕಣಿ ಚಲನಚಿತ್ರ ನಾನು ಪ್ರೊಡ್ಯೂಸ್ ಮಾಡಿ ಪ್ರದರ್ಶನಕ್ಕೆ ನಾನು ಹಾಕಿದ್ದೇನೆ ಮ್ಯಾಂಗ್ಳೂರಿನಲ್ಲಿ. ಇದರ ಥ್ರೂಔಟು ಬಾಂಬೆ, ಮ್ಯಾಂಗ್ಳೂರ್, ಸೌತ್ ಕೆನರಾ ಮತ್ತು ಗಲ್ಫ್ ಕಂಟ್ರೀಸ್ ಮತ್ತು ಅಮೇರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಇಸ್ರಾಯೇಲ್ ಹಾಗೆ ಗಲ್ಫ್ನ ಎಲ್ಲ ಕಂಟ್ರಿಯಲ್ಲಿ ಎಲ್ಲರೂ ಎಲ್ಲಿ ನಮ್ಮ ಕೊಂಕಣಿ ಬಾಂಧವರು ಇದ್ದಾರೆ ಆ ಜಾಗದಲ್ಲಿ ನಾನು ಈ ಚಲನಚಿತ್ರವನ್ನು ಪ್ರದರ್ಶನ ಹಾಕಿದ ಸಮಯದಲ್ಲಿ ನನಗೆ ಒಳ್ಳೆಯ ಅಭಿಪ್ರಾಯ ಸಿಕ್ಕಿತು ಮತ್ತು ಎಲ್ಲರೂ ಸಹ ಹೇಳಿದರು ಇದೊಂದು ಒಳ್ಳೆಯ ಮೂವಿ, ಒಳ್ಳೆಯ ಚಲನಚಿತ್ರ ಎಂದು. ಅದಲ್ಲದೆ ಇದರದ್ದು ನಮ್ಮ ಕೊಂಕಣಿ ಭಾಷೆಯಲ್ಲಿ ಇರುವುದು ನಾವು ಒಂದು 10 ಲಕ್ಷ ಕೊಂಕಣಿ ಭಾಷೆ ಮಾತಾಡುವರು, ಅದರಲ್ಲಿ 2 ಲಕ್ಷ ಜನರು ಈ ಪ್ರೇಕ್ಷಕರು ನಮ್ಮ ಈ ಮೂವಿ ಈ ಚಲನಚಿತ್ರ ನೋಡಿ ಅವರು ಎಲ್ಲ ಒಳ್ಳೆಯ ಅಭಿಪ್ರಾಯ ನಮಗೆ ಕೊಟ್ಟಿದ್ದಾರೆ. ಅದಲ್ಲದೆ ಇದರ ಥ್ರೂಔಟ್ ವರ್ಲ್ಡ್ ಇದರದ್ದು 500 ಪ್ರದರ್ಶನ ನಾನು ಈ ಮೂವಿದನ್ನು ಮಾಡಿದ್ದು. ಈ ಸಮಯದಲ್ಲಿ ನನಗೊಂದು ಆಸೆ ಇತ್ತು ಒಂದು ತುಳು ಚಲನಚಿತ್ರ ಮಾಡುವ. ಆ ಚಲನಚಿತ್ರ ಮಾಡುವಾಗ ನನ್ನ ಆಲೋಚನೆ ಇದ್ದದ್ದು ಅಷ್ಟಕ್ಕೆ, ಈಗ ಈ ಕರೋನಾ ಮತ್ತು ಇದರ ಈ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ. ಆ ಸಮಯದಲ್ಲಿ ನಮ್ಮ ಈ ಲಕ್ಷ್ಮಣರವರು ವಿಭೋಜ ಅವರು ಬಂದು ನಮ್ಮನ್ನು ಸಿಕ್ಕಿದಾಗ ಹೇಳಿದರು, ಅದೇ ಮೂವಿ ಯಾಕೆ ನಾವು ತುಳುವಿನಲ್ಲಿ ಮಾಡಬಾರ್ದು ಎಂದು. ನಾನು ಅವರಿಗೆ ಹೇಳಿದ್ದೆ, ನೀವು ಮಾಡೋದು ಮುಂದೆ ಹೋದರೆ ನನ್ನ ಎಲ್ಲ ಸಪೋರ್ಟ್ ಉಂಟು ಎಂದು. ಹಾಗೆ ಅವರು ನನಗೆ ತುಂಬ ಸಪೋರ್ಟ್ ಕೊಟ್ಟರು. ಅದಲ್ಲದೆ ಎಲ್ಲ ಜವಾಬ್ದಾರಿ ಏನು ಆ ತುಳು ಮೂವಿಗೆ ಬೇಕು ಅದೆಲ್ಲ ನಮ್ಮ ಲಕ್ಷ್ಮಣ್ ಸರ್ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ಆನಂತರ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ವಿ4 ಶೀಮ್ ಆರಂಭಗೊಂಡ ಬಳಿಕ ಈಗಾಗಲೇ 8 ಕನ್ನಡ ಮೂವಿಯನ್ನು ತುಳುವಿಗೆ ಡಬ್ಬಿಂಗ್ ಮಾಡಲಾಗಿದೆ. ಪಂಚತಂತ್ರ, ಪೆನ್ಸಿಲ್ ಬಾಕ್ಸ್, ವಜ್ರದ ಕತಿ, ಅಭಿಸಾರಿಕಿ, ನಮ್ ಕಣಿ, ಬಿ ಕಂಪಾಸ್, ಬೀರ್ಬಲ್ ಈ ಎಲ್ಲ ಚಿತ್ರಗಳು ಒಟಿಟಿಯಲ್ಲಿ ಹೆಸರು ಮಾಡಿದ ಚಿತ್ರಗಳು. ಇದನ್ನು ತುಳುವಿಗೆ ಡಬ್ ಮಾಡಲಾಗಿದೆ. ಅದಲ್ಲದೆ ಎಲ್ಎಸ್ ಮೀಡಿಯಾ ಪ್ರೊಡಕ್ಷನ್ನಲ್ಲಿ 5 ಚಿತ್ರಗಳಲ್ಲಿ 2 ಕನ್ನಡ ಮತ್ತು 3 ತುಳು ಚಲನಚಿತ್ರ ನಿರ್ಮಾಣ ಮಾಡಲಾಗಿದೆ. ಈ ವರ್ಷದಲ್ಲಿ 12ಕ್ಕೂ ಅಧಿಕ ಚಿತ್ರಗಳು ಬರಲಿದೆ ಎಂದು ಹೇಳಿದರು. ಕನ್ನಡ ಫಿಲ್ಮ್ ನಿಂಕಲು ತುಳುಗು ಡಬ್ ಮಾಡ್ತು ಆಯಿತು. ಸ್ಟಾರ್ಟಿಂಗ್ದು ಪಂಚತಂತ್ರ, ಪೆನ್ಸಿಲ್ ಬಾಕ್ಸ್, ಅಂಚೆನೆ ವಜ್ರದ ಕತೆ, ಅಭಿಸಾರಿಕೆ, ವಸಾಯ ಬಂದು ಬಕ್ಕ, ನಮ್ಗಣಿ ಬಂದು ಬಕ್ಕ, ಬೀರ್ಬಲ್ ಒಂದು ಪೂರ ಫಿಲ್ಮುಲ ಅಮೆಝಾನ್ಡ್ ಅಥವಾ ಓಟಿಟಿಡು ಎಡ್ಡೆ ಒಂಜಿ ಕುದರ್ ಮಂತಿನ ಫಿಲ್ಮುಗಳು ಪೂರ. ಈ ಫಿಲ್ಮು ಪೂರ ನಮ್ಮ ಇತ್ತೆ ತುಳುಕು ಡಬ್ ಮಾಡ್ತದ ಇತ್ತೆ ಮುಟ ಅಂಚನೆ ಓನ್ ನಮ್ಮ ಪ್ರೊಡಕ್ಷನ್ ಐನು ಫಿಲ್ಮ್ ಮಾಡ್ತದ ಐಟ್ ರಡ್ ಕನ್ನಡ ಮೂಜಿ ಇತ್ತೆ ತುಳು ಅಂಚನೆ ಈ ವರ್ಷ ಫುಲ್ ಒಂಜಿ 10-16 ತುಳು ಫಿಲ್ಮ್ ಬರ್ರೆ ಉಂಡು. ಮಲ್ಲಮಲ್ಲ ಆ್ಯಕ್ಟರ್ ನೋಡಿ ಬರ್ತಿನ ಪೂರಲ್ಲ ಫಿಲ್ಮ್ ಮಲ್ಲ ಆ್ಯಕ್ಟರ್ ನಕಲಲ್ಲ ಬರ್ತಿದ್ದಾನ ಇತ್ತೆ ಮುಟ ಏನು ಸಾಧಾರಣ ಒಂಜಿ ಲೆವೆಲ್ದ ಒಂದು ಎಕ್ಟರ್ ಮಲ್ತ ಒಂದು ಬರ್ತೀನ. ಒಂದೊಂದು ಫಸ್ಟ್ ಟೈಮ್ ಹೆಂಗ್ ಕೆನ್ಯೂಟ್ ಬರ್ತದೆ ಎಂಡ ಪಾತೆರ್ನಾಗ ಡ್ಯಾಗ್ ಕೊಂಕಣಿ ಪಿಕ್ಚರ್ನ ನಮ್ಮ
तुणुक कन्ड वाली बंद तो हमको खुशी अंदी गेट विषय ಕಲಾವಿದ ಜಾನ್ ಪೆರ್ಮನೂರ್ ಅವರು ಮಾತನಾಡಿ ಈ ಚಿತ್ರವನ್ನ ತುಳು ಹಾಗೂ ಕೊಂಕಣಿ ಸಿನಿ ಪ್ರೇಕ್ಷಕರಿಗೆ ಈ ಚಿತ್ರವನ್ನ ನೀಡುತ್ತಿದ್ದೇವೆ ತುಳು ಹಾಗೂ ಕೊಂಕಣಿ ಈ ಎರಡು ಭಾಷೆಗಳು ಸಹೋದರರಿದ್ದಂತೆ ಕೊಂಕಣಿಯ ಎಲ್ಲಾ ಕಲಾವಿದರು ತುಳು ರಂಗಭೂಮಿಯಿಂದ ಬಂದವರು ತುಳು ರಂಗಭೂಮಿ ನಮಗೆ ಮೊದಲ ಮೆಟ್ಟಿಲು ಆ ಮೂಲಕ ಬೇರೆ ಬೇರೆ ಪ್ರಯಾಣವನ್ನ ಬೆಳೆಸಿದ್ದೇವೆ ಈ ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂದು ಹೇಳಿದರು तुणुगे डबी कोंकणी तुणु प्रेक्षक ना नीचे तुणु कोंकणी एरू भाषे नम तुणुनाडी सहोदरदे कोंकणिया कला ना तुणुनाडी मूलतवा तुणु रंगभूम ना बंदव तुणु रंगभूम नम प्रथम मेटू ಅದರಿಂದ ನಾವು ಬೇರೆ ಬೇರೆ ರಂಗಭೂಮಿಗೆ ನಾವು ಪ್ರಯಾಣ ಬೆಳೆಸಿದೆವು ಇದು ಇತ್ತೀಚಿನ ಬೆಳವಣಿಗೆ ಅಲ್ಲ ಹಿಂದಿನ ಕಾಲದಿಂದಲೂ ಇದೇ ರೀತಿ ಇತ್ತು ಬೇಕಾದಷ್ಟು ನಮ್ಮ ಕೊಂಕಣಿ ಕಲಾವಿದರು ತುಳು ರಂಗಭೂಮಿಯಲ್ಲಿ ತರಬೇತಿ ಪಡೆದು ಕೊಂಕಣಿ ರಂಗಭೂಮಿಗೆ ಬಂದಿದ್ದಾರೆ ಬೇಕಾದರೆ ನಾವು ಹೆಸರು ಹೇಳುವುದಾದರೆ ತುಳು ರಂಗಭೂಮಿ ತುಳು ನಾಟಕ ಒಂದು ಬಯ್ಯಮಲ್ಲಿಗೆ ಆ ಬಯ್ಯಮಲ್ಲಿಗೆ ನಾಟಕದಲ್ಲಿ ಪ್ರತಿಯೊಬ್ಬರು ನಮ್ಮ ಕೊಂಕಣಿ ಕಲಾವಿದರು ಸಾಮಾನ್ಯವಾಗಿ ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿ ಆ ನಾಟಕದಲ್ಲಿ ಅಭಿನಯಿಸಿದವರು ಇದ್ದಾರೆ ಎಷ್ಟೋ ತುಳು ನಾಟಕಗಳು ಕೊಂಕಣಿಗೆ ತರ್ಜುಮೆ ಆಗಿವೆ ನಮ್ಮ ಪ್ರಖ್ಯಾತ ಹಾಡುಗಾರ ವಿಲ್ಫಿ ರೆಬಿಮಸ್ ಇವರು ಮೊತ್ತಮೊದಲು ತುಳು ಭಾಷೆಯಲ್ಲಿ ಹಾಡುಗಳನ್ನು ರಚಿಸಿ ಅದನ್ನು ಹಾಡುತ್ತಿದ್ದರು ನಂತರ ಕೊಂಕಣಿ ಸುದ್ದಿಗೋಷ್ಠಿಯಲ್ಲಿ ಕೆನೆಟ್ ಪಿಂಟೋ ಉಪಸ್ಥಿತರಿದ್ದರು ಪೂಜೆ ಸಿಗರೆಟ್ ಹೋಯ್ ಪೂಜೆ ಒಕ್ಕ ಸಾಧಿನ ಪಪ್ಪಿನ ಪೊಣ್ಣುಲೇನು ತಿರ ತಿರ್ಗದ್ಲತ್ತು ಪೂಜೆ ಆತೆಡ್ಡೆ ಏರೋ ಶರಸಾತ್ಯನ್ ವಿಪೋ ನ್ಯೂಸ್ ಮಂಗಳೂರು